हाय फ्रेंड्स वेलकम बैक टू माय चैनल इवत्तिन वीडियो दली मोस्ट आगी वेट लॉस टिप्स अन्ना हेल्तिनी तुम्बा जन बंद वेट लॉस आगोदक्के हेळि मनेयल्लि इष्टे नावु केलवोंदु ट्राई माडिद्रूनु वेट लॉस आगता इल्ल अंत ಈಗ ನಾನು ಹೇಳುವಂಥ ಟಿಪ್ಪಿಂದ ತಿಂಗಳಿಗೆ ಹೇಗೂ 2-3 ಕೆ ಜಿ ಗ್ಯಾರಂಟಿ ವೆಯ್ಟ್ ಲಾಸ್ ಆಗುತ್ತೆ. ಅಂದರೆ ನೀವು ಸಿಂಪಲ್ಲಾಗಿ ಊಟ ಮಾಡಿಕೊಂಡು ಫ್ಯಾಟ್ ಎಲ್ಲ ಜಾಸ್ತಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಊಟ ಮಾಡಿದೆ ಸರಿಯಾದ ರೀತಿಯಲ್ಲಿ ಉಪ್ಪು ಮತ್ತು ಖಾರ ಸಿಹಿ ಈ ಮೂರನ್ನು ಲಿಮಿಟಾಗಿ ತಿನ್ಕೊಂಡು ನಾವು ಮೇಂಟೈನ್ ಮಾಡಿದ್ರೆ ನಿಜವಾಗ್ಲೂ ತಿಂಗಳಿಗೆ 2-3 ಕೆ ಜಿ ಗ್ಯಾರಂಟಿ ಕಮ್ಮಿ ಆಗುತ್ತೆ. ನಾನು ಹೇಳುವಂತಹ ಒಂದು ಸಿಂಪಲ್ ಡ್ರಿಂಕನ್ನು ನೀವು ಟ್ರೈ ಮಾಡಿ ನೋಡಿ. ಬರೀ ಹೋಟೆಲಿ ಬೆಳಗ್ಗೆ ಎದ್ದಿದ ತಕ್ಷಣ ಬರೀ ಹೋಟೆಲ್ ಕುಡಿದ್ರೆ ಸಾಕು, ಮ್ಯಾಕ್ಸಿಮಮ್ ಆಗಿ ನಾನು ಹೇಳ್ದಂಗೆ 2 ಕೆ ಜಿ ಆದರೂ ನಿಜವಾಗ್ಲೂ ಕಡಿಮೆ ಆಗ್ತೀರಾ. ಯಾಕಂದರೆ ತುಂಬ ಜನ ಬಂದು ಈಗ ಸುಮಾರು ವೆಲ್ನೆಸ್ ಪ್ರಾಡಕ್ಟ್ಸ್ ಎಲ್ಲ ಇದಾವಲ್ವ, ಅದನ್ನೆಲ್ಲ ಟ್ರೈ ಮಾಡಿರ್ತೀರಾ. ಸಣ್ಣ ಹಾಕೋದೆಲ್ಲ ನಿಜಾನೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಸಣ್ಣ ಹಾಕ್ತಾರೆ. ಬಟ್ ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು, ಲೈಫ್ ಲಾಂಗ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂತಂದರೆ ಮತ್ತೆ ವೆಯ್ಟ್ ಗೈನ್ ಆಗೋದು, ಇಲ್ಲಾಂದರೆ ಸೈಡ್ ಎಫೆಕ್ಟ್ಸ್ ಆಗೋದಂತವಾಗುತ್ತೆ. ನಾನೇನಂದರೆ ತೂಕದ ಇಳಿಕೆಗೆ ನಾನು ಹೇಳುವ ಟಿಪ್, ನಾನು ನಂಬಿರೋ ಪ್ರಕಾರ ಏನಂದರೆ ಕಡಿಮೆಯಾಗಿ ಸಿಂಪಲ್ಲಾಗಿ ಊಟ ಮಾಡಬೇಕು. ನೈಟ್ ಮಲಗುವಾಗ ಸ್ವಲ್ಪ ಊಟ ತಿನ್ನಬೇಕು. ಫ್ಯಾಟ್ ಕಂಟೆಂಟ್ ಫುಡ್ಸನ್ನು ಕಡಿಮೆ ಮಾಡಬೇಕು. ಹೆಚ್ಚಾಗಿ ತರಕಾರಿಗೆ ಮಹತ್ವ ಕೊಡಬೇಕು. ಚೆನ್ನಾಗಿ ನೀರು ಕುಡಿಬೇಕು. ಸಕ್ಕರೆ ಜಾಸ್ತಿ ಊಟದಲ್ಲಿ ಸ್ವೀಟ್ನೆಸ್ಸನ್ನು ಜಾಸ್ತಿ ಸೇರಿಸ್ಕೋಬಾರ್ದು. ಸಿಂಪಲ್ಲಾಗಿ ಏನೋ ಬೆಳಗ್ಗೆ ಒಂದು ಸ್ವಲ್ಪ ಟೀನೋ ಇಲ್ಲ ಕಾಫಿನೋ ಅಷ್ಟರಲ್ಲೇ ನಿಲ್ಲಿಸ್ಕೋಬೇಕು. ಮತ್ತು ಈ ಥರ ಡ್ರಿಂಕ್ಸನ್ನು ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಸರಿ ಆಯಿತು, ವೆಯ್ಟ್ ಲಾಸ್ ಟಿಪ್ಸನ್ನೇ ಹೇಳೋಣ ಇವತ್ತು ವೀಡಿಯೋದಲ್ಲಿ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿದೆ. ಡೈಲಿ ವ್ಲಾಗ್ ನೋಡಿ ನಿಮಗೂ ಬೋರ್ ಆಗುತ್ತೆ, ತುಂಬ ಜನ ಕೇಳ್ತೀರಾ ಬರೀ ವ್ಲಾಗೇ ಹಾಕ್ತೀರಾ ಅಂತ. ಸೊ ಸ್ವಲ್ಪ ಹೆಲ್ತ್ ಮೇಲೇ ಗಮನ ಕೊಟ್ಟು ವೀಡಿಯೋಸ್ ಹಾಕೋಣ ಅಂತ. ಇವಾಗ ಟೈಮ್ ಬಂದು ಈವ್ನಿಂಗ್ ಸ್ಯಾಟರ್ಡೇ 6:30 ಆಯಿತು. ನನ್ನ ಮಗ ಬಂದು ಮಾವಿನಕಾಯಿ ತೊಗೊಂಡು ಬಂದ. ಎಲ್ಲೋ ಎಲ್ಲ ಖಾಲಿ ಮಾಡಿಬಿಟ್ಟಿದ್ಯಾ? ಸರಿ ಹಚ್ಕೊಂಡು ಕೊಟ್ಟ, ಒಂದು ಸ್ವಲ್ಪ ಉಪ್ಪು ಖಾರದ ಜೊತೆಗೆ ತಿಂತಾ ಇದ್ದೀನಿ. ಸರಿ ಅಂತ ಹೇಳಿ ಉಪ್ಪು ಖಾರದ ಜೊತೆ ತಿಂದರೆ ಚೆನ್ನಾಗಿರುತ್ತೆ, ನಿಮಗೂ ಅನಿಸ್ಬೋದು. ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಅನಿಸುತ್ತೆ ನನಗೆ. ತುಂಬ ದಿವಸ ಆಯಿತು ನಾನು ಕಾಯೆಲ್ಲ ಜಾಸ್ತಿ ತಿನ್ನಲ್ಲ, ಉಷ್ಣ ಆಗುತ್ತೆ ಅದು, ಇವಾಗ ಬಿಸಿಲಿರೋದ್ರಿಂದ ಉಷ್ಣ ಆಗುತ್ತೆ ಅಂತ. ಸೊ ಸ್ವಲ್ಪ ತಿಂತಾ ಇದ್ದೀನಿ, ಜಾಸ್ತಿ ಬೇಡ, ಜಸ್ಟ್ 1 piece ಅಷ್ಟೇ. ಹೀಟ್ ಆಗಿಬಿಡ್ತು ಅಂದರೆ ನನಗೆ ಮೂಗಲ್ ಬ್ಲಡ್ ಬಂದುಬಿಡುತ್ತೆ, ನೆತ್ತಿ ತುಂಬ ಬಿಸಿ ಆಗುತ್ತೆ, ಅದೊಂದಿದೆ ನನಗೆ ಪ್ರಾಬ್ಲಮ್ಮು. ಬಿಸಿಲು ಕಾಲದಲ್ಲಿ ತುಂಬ ಹುಷಾರಾಗಿರ್ತೀನಿ, ತುಂಬ ಕೋಲ್ಡಾಗಿ ತಂಪಾಗಿರೋ ಫುಡ್ಸನ್ನು ತಗೋತೀನಿ. ಬಾರ್ಲಿ ಗಂಜಿ, ಬಾರ್ಲಿ ಪಾಯಸ, ಬೆಲ್ಲ ಹಾಕ್ಬಿಟ್ಟು, ಮತ್ತು ಉದ್ದಿನ ಬೇಳೆ ತಂಪಲ್ವ, ಸೊ ಉದ್ದಿನ ಬೇಳೆದು ನಾನು ಆಲ್ರೆಡಿ ಹಾಕಿದ್ದೀನಿ ವೀಡಿಯೋ, ಗಂಜಿ ಆ ಥರ ಎಲ್ಲ ತಿಂತಾ ಇರ್ತೀನಿ. ರಾಗಿ ಗಂಜಿ, ಹೆಚ್ಚಾಗಿ ನಿಂಬೆಹಣ್ಣಿನ ಜ್ಯೂಸು, ಸೀಸ್ನಲ್ ಫ್ರೂಟ್ಸು ಅಂದರೆ ಕಲ್ಲಂಗಡಿ ಮತ್ತು ಮಸ್ಮೆಲನ್ನು ಅವೆಲ್ಲ ಜ್ಯೂಸಸ್ ಜಾಸ್ತಿ ಮನೆಯಲ್ಲಿ ತರ್ತಾಯಿರ್ತಾರೆ ಮನೆಯವರು. ನಾವು ಅಷ್ಟೇ ಮನೆ ಕಡೆ ಬಂದರೆ ತಗೋತಾ ಇರ್ತೀವಿ. ಫ್ರೂಟ್ಸ್ ಜಾಸ್ತಿ ತಿಂತಾ ಇರ್ತೀನಿ, ನೀರು ಜಾಸ್ತಿ ಕುಡಿತಾ ಇರ್ತೀನಿ. ಊಟ ಜಾಸ್ತಿ ತಿನ್ನೋಕ್ಕಾಗಲ್ಲ ನೀರು ಜಾಸ್ತಿ ಕುಡಿದ್ರೆ ಬಿಸಿಲಲ್ಲಿ ಅಂತ, ಅಲ್ಲಿಗೂ ನೀರು ಜಾಸ್ತಿ ಕುಡಿತೀನಿ. ತುಂಬ ಹೀಟ್ ಆಗಿಬಿಡ್ತು ಅಂದರೆ ನನಗೆ ಗೊತ್ತಿಲ್ಲದಂಗೆ ಮೊಗಲ್ ಬ್ಲಡ್ ಬರುತ್ತೆ. ಸೊ ಅದೊಂದು ಕೇಳಿದ್ದಕ್ಕೆ ಡಾಕ್ಟರ್ ಬಂದು ಹೇಳಿದರು ಇದೆಲ್ಲ ಕಾಮನ್ನು, ಏನು ಭಯ ಬೇಡ ಅಂತ. ಅದಕ್ಕೆ ಬೇಸಿಗೆಯಲ್ಲಿ ಮಾತ್ರ ಆಗೋದು, ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಸಿಂಪಲ್ಲಾಗಿ ತಿನ್ನೋದು. ಇದೆಲ್ಲ ತಿಂದರೆ ನನಗೆ ಚೈಲ್ಡ್ಹುಡ್ ನೆನಪೆಲ್ಲ ಬರುತ್ತೆ. ಸ್ಕೂಲ್ಗೆ ಹೋಗೋವಾಗೆಲ್ಲ ಕವರಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತಾ ಇದ್ವಿ, ಮತ್ತು ಕಾಲೇಜ್ಗೆ ಹೋಗೋವಾಗೂ ಅಷ್ಟೇ ಈ ಥರ ಎಲ್ಲ ಕಟ್ ಮಾಡಿ ಇವಾಗ ಕವರಲ್ಲಿ ಹಾಕಿ 10 ರೂಪಾಯಿ ಅಂತ ಮಾರ್ಕೊಂಬರೋರು ಬಸ್ ಸ್ಟ್ಯಾಂಡಲ್ಲೆಲ್ಲ. ಬಸ್ಗೆ ಯಾವಾಗಲೂ ಅಷ್ಟೇ, ಸೀಟ್ ಹತ್ರ ಅಂದರೆ ವಿಂಡೋ ಸೀಟ್ ಹತ್ರ ಕೂತಿದ್ರೆ ಬಂದು ತೋರಿಸಿ ತೋರಿಸಿ ಹೇಳೋರು. ನಾವು ತೊಗೊಂಡು ತಿಂತಾ ಇದ್ವಿ, ತಿನ್ಕೊಂಡು ಮನೆಗೆ ಬರೋವರೆಗೂ ಅದನ್ನು ಒಂದು ಕವರ್ ಖಾಲಿ ಮಾಡ್ತಾ ಇದ್ವಿ. ಓಕೆ ಫ್ರೆಂಡ್ಸ್, ಈಗ ನಿಮಗೆ ವೆಯ್ಟ್ ಲಾಸ್ ಟಿಪ್ಸನ್ನು ಹೇಳ್ತೀನಿ, ಆ್ಯಂಡ್ ನೆಕ್ಸ್ಟು ಅದನ್ನು ಫಾಲೋ ಮಾಡಿ. ವಿತಿನ್ 3 months ನೀವು ಫಾಲೋ ಮಾಡಿದ್ರೆ ಸಾಕು, ಹೇಗೋ 6-8 ಕೆ ಜಿ ಕಡಿಮೆ ಆಗ್ತೀರಾ. ಯಾವುದೇ ರೀತಿ ಖರ್ಚು ಮಾಡೋಕ್ಕೆ ಬೇಡ ವೆಯ್ಟ್ ಲಾಸ್ ಆಗೋದಕ್ಕೆ, ಆರಾಮಾಗಿ ಊಟ ಸಿಂಪಲಾಗಿ ತಿನ್ಕೊಂಡು ಆ್ಯಂಡ್ ನೆಕ್ಸ್ಟ್ ನೀವು ಇದನ್ನು ಕುಡಿದ್ರೆ ಸಾಕು. ಇದು ನಿಮಗೆ ತೋರಿಸ್ತೀನಿ, ಒಂದು ಸ್ವಲ್ಪ ಇದನ್ನು ತಿಂದ್ಬಿಟ್ಟು ತೋರಿಸ್ತೀನಿ. ತೋತಾಪುರಿ ಮಾವಿನಕಾಯಿ ಸಾಕು, ತೋತಾಪುರಿ ಮಾವಿನಕಾಯಿದು ಗೊತ್ತಾಗ್ತಾ ಇದೆ ಟೇಸ್ಟು. ಉಪ್ಪು ಖಾರದ ಜೊತೆ ಅಂತೂ ಸೂಪರಾಗಿರುತ್ತೆ. ಜಾಸ್ತಿ ತಿನ್ನಬಾರ್ದಿದು, ಪ್ರೆಗ್ನೆನ್ಸಿಯಲ್ಲಿ ಇರಬೇಕಾದ್ರೂ ಸ್ವಲ್ಪ ತಿನ್ನಬೇಕು, 1 piece ಸಾಕು ಅಂತ ಹೇಳಿದ್ದೀನಿ. ಉಷ್ಣ ಇದು, ಜಾಸ್ತಿ ತಿನ್ನಬಾರ್ದು. ಓಕೆ ಫ್ರೆಂಡ್ಸ್, ನೋಡೋಣ ವೆಯ್ಟ್ ಲಾಸ್ ಟಿಪ್ಸ್ ಏನು ಅಂತ. ಫ್ರೆಂಡ್ಸ್ ಏನಿಲ್ಲ, ಸಿಂಪಲ್ಲಾಗಿ ಎಲ್ಲರ ಮನೆಯಲ್ಲೂ ಇರೋದೇನೆ ಓಮ್ ಕಾಳು. ಇಷ್ಟು ಖಾಲಿ ಆಗಿಬಿಟ್ಟಿದೆ ನಮ್ಮ ಮನೇಲಿ, ಇಷ್ಟಿತ್ತು ಫುಲ್ಲಾಗಿತ್ತು, ಸೊ ಖಾಲಿ ಆಗಿದೆ. ಇದನ್ನು ಒಂದು 1/2 ಸ್ಪೂನು
ಇದು ಕೂಡ ಒಂದು ಸ್ವಲ್ಪ ಉಷ್ಣ, ಜಾಸ್ತಿ ತಗೋಬೇಡಿ ಇದನ್ನು, ಸ್ವಲ್ಪ ಉಷ್ಣ, ಕ್ವಾಂಟಿಟಿ ಕಡಿಮೆ ತಗೊಳ್ಳಿ. ಇದರದ್ದು ನೀರು ಬಿಸಿನೀರುಗಿಳಿದ್ರೆ ಸಾಕು, ಜಸ್ಟ್ ಒಂದು ಲೋಟ ನೀರಿಗೆ. ಈಗ ನಾನು ಮಾಡ್ಕೋಬೇಕು, ಸಂಜೆನೂ ಕುಡಿತೀನಿ ನಾನು ಒಂದು ಸ್ವಲ್ಪ, ಮತ್ತು ಬಂದು ಮಾರ್ನಿಂಗು ಕುಡಿತೀನಿ, ಮನೆಯವ್ರಿಗೂ ಮಾಡಿಕೊಡ್ತೀನಿ. ಇದು ಇದು ಒಳ್ಳೆ ಎಫೆಕ್ಟಿವ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ತುಂಬ ಬೆನಿಫಿಟ್ಸು ಇದೆ, ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದರಲ್ಲಿ ಒಂದು ಲೋಟ ನೀರು ತೊಗೊಂಡಿದ್ದೀನಿ. ಇದು ಬಂದು 250 ml, 200 ml ಬೇಕಾದರೂ ಕುಡೀರಿ, 250 ml ಆದರೂ ಕುಡೀರಿ. ಇದು ಚೆನ್ನಾಗಿ ಕಾಯಬೇಕು ನೀರು, ಕಾಯೋ ಅಷ್ಟೊತ್ತಿಗೆ. ತುಂಬ ಸಿಂಪಲೇ, ಇದನ್ನೇನು ಜಾಸ್ತಿ ಏನು ನೀವು ಖರ್ಚು ಮಾಡೋ ಅಷ್ಟು ಅವಶ್ಯಕತೆ ಏನಿಲ್ಲ. ಕಡಿಮೆಲೇ ಸಿಗೋ ರೇಟಲ್ಲೇ ಸಿಗೋವಂಥದ್ದು. ಅಜ್ವೈನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನಾನಿದು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು ನೋಡಿ, ಇಷ್ಟೇ ಹಾಕ್ತೀನಿ, ಜಾಸ್ತಿ ಬೇಡ. ಇದರಿಂದ ಇನ್ನೂ ಬೆನಿಫಿಟ್ ಇದೆ, ಅದು ಹೇಳ್ತೀನಿ ನಿಮಗೆ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಲಿ, ಇದ್ರ ಜೊತೆ ಇನ್ನೇನು ಹಾಕೋದು ಬೇಡ. ನೀರು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಒಂದು 2 ನಿಮಿಷ ಕುದಿಸ್ಬಿಟ್ಟು ಆಸಿ ಬೀಜದ ಸಮೇತ ಕುಡಿಬೇಕು ಅಷ್ಟೇ. ಏನು ಗೊತ್ತಾ, ಇದನ್ನು ಕರೆಕ್ಟಾಗಿ ನೀವು ನಿಯಮಿತವಾಗಿ ಕುಡ್ಕೊಂಡು ಬಂದ್ರಿ ಅಂತಂದರೆ, ಸರಿಯಾದ ರೀತಿಯಲ್ಲಿ ಕುಡ್ಕೊಂಡು ಬಂದರೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸು ಮತ್ತು ಪೀರಿಯಡ್ ಟೈಮಲ್ಲಿ ಬರುವಂತಹ ಪೇಯ್ನು, ಕೆಲವು ಜನಕ್ಕೆ ಏನಾಗುತ್ತೆ ಅಂತಂದರೆ ಫಸ್ಟ್ ಡೇ ಬಂದು ಕರೆಕ್ಟಾಗಿ ಪೀರಿಯಡ್ ಆಗುತ್ತೆ, ಅಂದರೆ ಬ್ಲೀಡಿಂಗ್ ಕರೆಕ್ಟಾಗಿ ಹೋಗುತ್ತೆ. ಹೋಗ್ತಾ ಸ್ವಲ್ಪ ಸ್ಪಾಟಿಂಗ್ ಆಗೋದು, ಆ್ಯಂಡ್ ನೆಕ್ಸ್ಟ್ ಡೇಗೆ ತುಂಬ ಹೊಟ್ಟೆ ನೋವು ಬಂದು ಜಾಸ್ತಿ ಆಗೋದು, ತುಂಬ ಗಡ್ಡೆಗಡ್ಡೆ ಥರ ಬ್ಲೀಡಿಂಗ್ ಆಗೋದು, ಈ ರೀತಿಯಲ್ಲಿ ಆಗುತ್ತೆ. ಸೊ ಪೀರಿಯಡ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಾಬ್ಲಮ್ಸನ್ನು ಇದು ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿ ಮಾಡುತ್ತೆ. ಮತ್ತು ನೀವೇನಾದರೂ ಫ್ಯಾಟ್ ಕಂಟೆಂಟ್ ಫುಡ್ಸು ಹೆಚ್ಚಾಗಿ ಪಿಝಾನೋ ಇಲ್ಲಾಂದರೆ ಈ ಮಟನ್ ಚಿಕನ್ ಅಂತವೇನಾದರೂ ತಿಂದಿದ್ದರೆ ಅದರಿಂದ ನಿಮಗೆ ಅಜೀರ್ಣ ಹಾಗೆ ಹೊಟ್ಟೆನೋ ಬಂತಿತ್ತು ಅಂದರೆ ಈ ಓಂಕಾಳು ನೀರನ್ನ ಕುಡೀರಿ. ಹೆಳೆ ಮಕ್ಕಳಿಗೂ ಕೂಡ, ಅಂದರೆ 1 ವರ್ಷ ಆದಮೇಲೆ ಮಕ್ಕಳಿಗೂ ಕೂಡ ಇದನ್ನೇನು ಮಾಡ್ತಾರೆ ಅಂತಂದರೆ ಒಂದು ಸ್ವಲ್ಪ ನೀರಲ್ಲಿ ಕುದಿಸ್ಬಿಟ್ಟು ಸ್ವಲ್ಪ ಮಕ್ಕಳಿಗೆ ಕುಡಿಸ್ತಾರೆ. ಸೊ ಆ ಥರ ಕುಡಿಸೋದ್ರಿಂದ ಮಗುಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಮತ್ತು ಹೊಟ್ಟೆನೋವು ಜಾಸ್ತಿ ಬರಲ್ಲ, ಬೇಗ ಮೋಷನ್ ಮಾಡುತ್ತೆ ಅಂತ. ಸೊ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ, ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಇದು ನಿಯಮಿತವಾಗಿ ನೀವು ಕುಡ್ಕೊಂಡು ಬಂದ್ರಿ ಅಂತಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ಪ್ರಾಬ್ಲಮ್ಸು, ಗ್ಯಾಸ್ಟ್ರಿಕ್ಕು, ಹಾರ್ಟ್ ಬರ್ನು, ಮತ್ತು ಹೊಟ್ಟೆ ನೋವು, ಪದೇ ಪದೇ ಹೊಟ್ಟೆ ನೋವು ಕಾಣಿಸೋದು, ಬೊಜ್ಜು ಎಲ್ಲ ಕಡಿಮೆ ಆಗುತ್ತೆ. ಮತ್ತು ನಿಮ್ಗೆ ಆರೋಗ್ಯಕರವಾದಂತಹ ಒಂದು ಬ್ರೀದಿಂಗ್ ಇರುತ್ತೆ ಇದರಿಂದ. ನೆಕ್ಸ್ಟು ವೆಯ್ಟ್ ಲಾಸ್ ಕೂಡ ಹಾಕ್ತೀರ. ಸೊ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ. ಧಾರಾಳವಾಗಿ ತೊಳಿ, ಬಾಣಂತೀರು ತೊಗೋಬೋದು ಅಂದರೆ ತೊಗೋಬೋದು. ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ಬೆನ್ನು ನೋವು, ಕಾಲು ನೋವು ಕೂಡ ಇದು ಒಳ್ಳೆ ರಾಮಬಾಣ. ಏನಿಲ್ಲ, ಸ್ವಲ್ಪ ಕಾಳು ಇವಾಗ ನಾನು ತೋರಿಸಿರೋದ್ರಲ್ಲಿ ಇನ್ನೂ ಒಂದು ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು ಆ ನೀರನ್ನು ಗರ್ಭಿಣಿ ಸ್ತ್ರೀಯರು ಕುಡ್ಕೊಂಬಂದ್ರೆ ಬೆನ್ನು ಕಾಲು ನೋವು ಎಲ್ಲ ಕಡಿಮೆ ಆಗುತ್ತೆ. ಉಷ್ಣ ಆಯಿತು ಅಂತಂದರೆ ಜೀರಿಗೆ ಟ್ರೈ ಮಾಡಿ, ಇಲ್ಲಾಂದರೆ ಬೇಡ. ಇದೇನು ಅಷ್ಟು ಉಷ್ಣ ಅಲ್ಲ, ಒಂದು ಸ್ವಲ್ಪ ತಾನೇ ಹಾಕಿರ್ತೀವಿ. ಸೊ ಒಂದು ಸ್ವಲ್ಪ ನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಉಷ್ಣ ಕಡಿಮೆ ಆಗುತ್ತೆ. ಈಗ ಇದು ರೆಡಿ ಆಯಿತು, ತೋರಿಸ್ತೀನಿ ನಿಮಗೆ. ವಿಡಿಯೋ ಮಾಡ್ತಿದ್ದಂಗೆ 1.5 ನಿಮಿಷಕ್ಕೆಲ್ಲ ಚೆನ್ನಾಗಿ ಕುದೀತಾ ಬಂತು. ಚೆನ್ನಾಗಿ ಕುದಿಬೇಕು, ಇನ್ನೊಂದು 1-2 ನಿಮಿಷ ಸಾಕು. ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ನೀರು ಕಲರ್ ಚೇಂಜ್ ಆಗಿದ ತಕ್ಷಣ ಅದನ್ನು ಸೋಸಿ ಅದ್ರ ಕಾಳುಗಳೆಲ್ಲ ಬಿಸಾಕೋಕೆ ಹೋಗಬೇಡಿ, ಹಾಗೇ ಗ್ಲಾಸ್ಗೆ ಹಾಕ್ಕೊಂಡು ಸ್ವಲ್ಪ ಆರಿದ್ಮೇಲೆ ಬೆಚ್ಚಗೆ ಕುಡೀರಿ. ಕುಡಿದು 1 ಅವರ್ 1 ಅವರ್ ಆದಮೇಲೆ ಟಿಫನ್ ಮಾಡ್ಕೊಳ್ಳಿ. ಈವ್ನಿಂಗು ಕುಡಿಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂತಂದರೆ ಮಾಡ್ಕೋಬೋದು. ಉರಿಮೂತ್ರ ಪ್ರಾಬ್ಲಮ್ ಇರೋರ್ಗೂ ಕಡಿಮೆ ಆಗುತ್ತೆ, ಕಿಡ್ನಿ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಮಾಡುತ್ತೆ. ಇದೊಂದು ಔಷಧಿನೇ ಅನ್ಬೋದು ಇದನ್ನು. ಸೊ ಓಂಕಾಳು ತುಂಬ ಒಳ್ಳೆಯದು, ಮಾಡ್ಕೊಳ್ಳಿ. ರೇಟ್ ಕೂಡ ತುಂಬ ಕಡಿಮೆ, ರೇಟ್ ಕೂಡ ಕಡಿಮೆ. ಈ ಸಾಸಿವೆ ಜೀರಿಗೆ ಥರನೇ ಇದು ರೇಟು, ನಮಗೆ ಅಷ್ಟೊಂದು ಜಾಸ್ತಿ ಅಂತ ಅನಿಸಲ್ಲ. ಇನ್ನು ಸಾಸಿವೆ ಏನು ರೇಟೋ ಅಲ್ಲೇ ರೇಟ್ಗೆ ಕಡಿಮೆ ಬೆಲೆಗೆ ಸಿಗುತ್ತೆ. ಜೀರಿಗೆ ಆದರೂ ಒಂದು ಸ್ವಲ್ಪ ರೇಟು, ಬಟ್ ಇದು ಬಂದು ತುಂಬ ಪ್ರಭಾವ ಬಂದಿರೋದು. ನಮ್ಮನೆಯವರು ಮಾಡ್ಕೊಂಡು ಕುಡಿತಾರೆ, ಬೆಳಗ್ಗೆ ನಾನು ಲೇಟಾಗಿ ಎದ್ದರೆ ಅವರೇ ಬೆಳಗ್ಗೆ ಎದ್ದು ಮಾಡ್ಕೊಂಡು ಕುಡಿದ್ಬಿಟ್ಟು ಹೋಗ್ತಾರೆ. ನಾನು ಅಷ್ಟೇ ಬೆಳಗ್ಗೆ ಎದ್ದು ಆ ಬೀಜನ ಅವ್ರು ಕುಡಿಯಲ್ಲ, ಬಟ್ ಅದೇ ಬೀಜಕ್ಕೆ ಇನ್ನೊಂದು ಸ್ವಲ್ಪ ಬೀಜ ಹಾಕಿ ನಾನು ಅದೇ ತಪ್ಪಲೆಗೆ ನೀರು ಹಾಕಿ ಕುದಿಸ್ಬಿಟ್ಟು ಕುಡಿತೀನಿ. ಮಕ್ಕಳಿಗೆ ಅಜೀರ್ಣ, ಹೊಟ್ಟೆ ನೋವು, ಈ ಚಿಕನ್ ಮಟನ್ ತಿಂದಿರೋ ಟೈಮಲ್ಲಿ ಹೊಟ್ಟೆ ನೋವುತ್ತಾ ಇದೆ ನನಗೆ ಅಂತ ಮಕ್ಕಳು ಅಂದರು ಅಂದರೆ ಈ ನೀರನ್ನು ನಾನು ಹಾಕ್ಕೊಡ್ತೀನಿ. ಈ ಹೋಟ್ಲಲ್ಲಿ ಊಟ ಮಾಡಿ ನಮಗೆ ಹೊಟ್ಟೆ ಒಂಥರ ಆಗಿರುತ್ತಲ್ಲ ಉಬ್ರ, ಅದು ಕೂಡ ಕಡಿಮೆ ಆಗುತ್ತೆ. ಈಗ ಇದು ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಲರು. ಇವಾಗ ಇದು ಇನ್ನೇನಿಲ್ಲ, ನಿಯಮಿತವಾಗಿ 3 ಮಂತ್ಸ್ ಫಾಲೋ ಮಾಡಿ, ನಿಮಗೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ.
ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ, ಮಾಡಿ ನೋಡಿ, ನಿಜವಾಗ್ಲೂ ನಿಮ್ಗೆ ಬೆನಿಫಿಟ್ ಗೊತ್ತಾಗುತ್ತೆ. ಫಸ್ಟು ನಿಮ್ಮ ತೂಕನ ಹಾಕ್ಕೊಳ್ಳಿ, ಎಷ್ಟಿದ್ದೀರಾ ಅಂತ ಬರೆದಿಡಿ, ಡೈಲಿ ಇದನ್ನು ಕುಡಿತಾ ಬನ್ನಿ. ನೀವು ಹೇಗೂ ತಿಂಗಳಿಗೆ 3 kg ಗ್ಯಾರಂಟಿ ಕಡಿಮೆ ಆಗ್ತೀರಾ, ಇದನ್ನೇ ಫಾಲೋ ಮಾಡಿ. ಇನ್ನೂ ವೆಯ್ಟ್ ಲಾಸ್ ಟಿಪ್ಸ್ ತುಂಬಾ ಇದ್ದಾವೆ, ಜಸ್ಟ್ ಇದನ್ನು ಫಾಲೋ ಮಾಡಿ ನೋಡಿ. ಫಸ್ಟು ಸ್ಟಾರ್ಟಿಂಗ್ ಇದು ಫಾಲೋ ಮಾಡಿ, ಆ್ಯಂಡ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ, ಅದು ಫಾಲೋ ಮಾಡ್ಬೋದು. ಸಿ ಸೆಕ್ಷನ್ ಆಗಿ ಬಂದಿರುವಂತಹ ಹೊಟ್ಟೆ ಬೊಜ್ಜು ಮತ್ತು ಹೋಗ್ತಾ ಹೋಗ್ತಾ ಒಬೆಸಿಟಿ ಆಗಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ನಿಧಾನವಾಗಿ ವೆಯ್ಟ್ ಕಡಿಮೆ ಆದ್ರೂ ನೆಕ್ಸ್ಟ್ ವೆಯ್ಟ್ ಜಾಸ್ತಿ ಆಗದೆ ಇರೋ ರೀತಿ ಇದು ನಿಮ್ಮನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಧಾರಾಳವಾಗಿ ತೊಗೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇದೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.